हाँ हेलो फ्रेंड्स, वेलकम बैक टू मई चानल। नानू निम्म रम्या रवीन। फ्रेंड्स, टाइम बंद 7 o'clock आगे। सो नान व्लॉग्न स्टार्ट माड्ता इदीनि। इवत्तिन व्लॉग्न स्टार्ट माडोदक्किंत मुंचे इन्नु यारादरू नन्न चानल्गे सब्स्क्राइब माड्कोंडिल्ल अंद्रे दयविट्टु सब्स्क्राइब माड्कोळ्ळोदन्न मरिबेडि। हागे ई ओंदु व्लॉग् निमगे इष्ट आद्रे लाइक माडि, कमेंट माडि, शेर् कूड माडि। यस्, एनंत अंद्रे ओंदु 4-5 डेस् नानु व्लॉग्न अप्लोड् माडोदक्के आगिरलिल्ल। ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ರಿ, ಸಿಸ್ಟರ್ ಏನಾಯಿತು, ರಮ್ಯಾವರೇ ಏನು ವ್ಲಾಗ್ ಮಾಡ್ತಿಲ್ಲ, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅಂದ್ಬಿಟ್ಟು ಇನ್ಸ್ಟಾದಲ್ಲಿ, ಯೂಟ್ಯೂಬಲ್ಲಿ, ಮೋಜಲ್ಲಿ ಎಲ್ಲ ಕಡೆ ನನಗೆ ಕಮೆಂಟ್ಸ್ ಮಾಡಿದ್ರಿ ಮತ್ತು ಮೆಸೇಜ್ ಕೂಡ ಮಾಡಿದ್ರಿ. ಸೊ ನಾನು ನಿಮ್ಗೆ ಆಲ್ರೆಡಿ ಈಗ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ ಇವತ್ತು. ಅಲ್ಲಿ ರೀಸನ್ ಏನು ಅಂತ ಕೂಡ ಹೇಳಿದ್ದೀನಿ. ಸ್ವಲ್ಪ ಬ್ಯುಸಿ ಇದ್ದೆ, ಅಲ್ಲಿ ಇಲ್ಲಿ ಹೋಗಿದ್ದರಿಂದ ನನಗೆ ವ್ಲಾಗ್ಸ್ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ. ಇನ್ನೊಬ್ಬರು ಯಾರೋ ಕಮೆಂಟ್ ಮಾಡಿದ್ರು, ಸಿಸ್ಟರ್ ನೀವು ಈ ಥರ ಸಡನ್ನಾಗಿ ವ್ಲಾಗ್ ಮಾಡೋದನ್ನ ನಿಲ್ಲಿಸ್ಬಿಟ್ರೆ ಹೇಗೆ, ನಮ್ಮ ಗಾಬರಿ ಆಗಿಬಿಟ್ಟಿತ್ತು, ಏನಾಯಿತು ಅಂತ ಅಂದ್ಬಿಟ್ಟು, ನೀವು ಕೂಡ ನಮ್ಮ ಫ್ಯಾಮಿಲಿ ಮೆಂಬರ್ ಅನ್ನೋ ಥರ ಫೀಲ್ ಮಾಡ್ತಿದ್ದೀವಿ ಅಂತ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಆಯಿತಾ. ಇಷ್ಟೊಂದು ಪ್ರೀತಿ ಕಾಳಜಿ ತೋರಿಸ್ತಿರೋದಕ್ಕೆ ನನಗೆ ತುಂಬಾ ಖುಷಿ ಆಯಿತು. ಮತ್ತು ನನಗೆ ಏನು ಎಷ್ಟು ಪುಣ್ಯ ಮಾಡಿದ್ದೀನಿ ನಾನು, ಇಷ್ಟು ಜನರ ಪ್ರೀತಿ ಮತ್ತು ನನಗೋಸ್ಕರ ವೆಯ್ಟ್ ಮಾಡ್ತಿರ್ತೀರಾ ಅಂತ ಕೇಳಿಬಿಟ್ಟು. ಓಕೆ, ಏನಂತ ಅಂದರೆ ಇವತ್ತಿನ ವ್ಲಾಗಲ್ಲಿ ಏನು ಮಾಡ್ತಿದ್ದೀನಿ ಅಂತ ಅಂದರೆ, ಡಿಫ್ರೆಂಟ್ ಆಗಿರೋವಂಥ ಚಿಕನ್ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮಳೆಗಾಲ ಸ್ಟಾರ್ಟ್ ಆಗಿದೆ, ಈ ಚಳಿಗಂತೂ ವೆಜ್ ತಿನ್ನೋದಕ್ಕೆ ಮನಸ್ಸಾಗಲ್ಲ ಕಣ್ರಿ. ನಾನ್ ವೆಜ್ ಏನಾದರೂ ತಿನ್ಬೇಕಂತ ಅನಿಸ್ತಿರುತ್ತೆ. ಅದರಲ್ಲೂ ಸ್ಪೈಸಿಯಾಗಿ ಈ ಚಿಕನ್ ಮಸಾಲ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟಿ ಆಗಿರುತ್ತೆ. ನೀವು ಚಪಾತಿ, ಪೂರಿ, ದೋಸೆ, ರೈಸ್ ಇದ್ರೂ ಎಲ್ಲಾದ್ರೂ ಜೊತೆಗೂ ತಿನ್ಬೋದು. ನೀವಂತೂ ಟ್ರೈ ಮಾಡಲೇಬೇಕು, ಅಷ್ಟು ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ ಆಯಿತಾ. ಸೊ ಇದನ್ನು ಹೇಗೆ ಮಾಡೋದು, ಇದು ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಎಷ್ಟು ಈಸಿಯಾಗಿ ಈ ಒಂದು ರೆಸಿಪಿನ ಮಾಡ್ಬೋದು ಅಂತ ಅಂದ್ಬಿಟ್ಟು ಇವತ್ತು ಈ ಒಂದು ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ತಡ ನೋಡ್ಕೊಂಡು ಬಂದ್ಬಿಡೋಣ ಅಲ್ಲ. ಫ್ರೆಂಡ್ಸ್, ಈ ಒಂದು ಚಿಕನ್ ಮಸಾಲನ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಿದ್ದೀನಿ. ಇಲ್ಲಿ ನಾನು 1 kg ಚಿಕನ್ ತೊಗೊಂಡಿದ್ದೀನಿ. ಚಿಕನ್ ಈಗ ಆಲ್ರೆಡಿ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಒಂದು ಕಂಪ್ಲೀಟ್ ಒಂದು ಬೆಳ್ಳುಳ್ಳಿ, ಹಾಗೆ ಒಂದು 1/2 inch ಶುಂಠಿಯನ್ನು ತೊಗೊಂಡಿದ್ದೀನಿ. ಇಲ್ಲಿ ಹಸಿಮೆಣಸಿನ್ಕಾಯಿ ಬಂದುಬಿಟ್ಟು ನಾನು ಒಂದು 6 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದು ತುಂಬ ಖಾರ ಇದೆ, ನಿಮ್ಗೆ ಖಾರ ಇಲ್ಲದಿರೋ ಹಸಿಮೆಣಸಿನ್ಕಾಯಿ ಅಂದರೆ ಇನ್ನೂ 1-2 ಎಕ್ಸ್ಟ್ರಾ ತೊಗೊಳ್ಳಿ. ಸೊ ಖಾರ ಇರೋದ್ರಿಂದ ನಾನು 6 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಪುದೀನ ಸೊಪ್ಪು, ಎರಡು ಒಂದೇ ಮೆಷರ್ಮೆಂಟಲ್ಲಿ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು ಸಣ್ಣ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ನಿಂಬೆಹಣ್ಣು, ಒಂದು 1/2 ಹೋಳು ನಿಂಬೆಹಣ್ಣು ಆದರೆ ಸಾಕು. ಇಲ್ಲಿ ನಾನು 1 ಪೀಸ್ ಚಕ್ಕೆ, ಲವಂಗ, ಹಾಗೆ ಜಾಯಿಕಾಯಿ ಮತ್ತು ಸ್ಟಾರ್ ಹೂ ತೊಗೊಂಡಿದ್ದೀನಿ. ಒಂದೇ ಒಂದು 1/2 ಸ್ಪೂನಷ್ಟು ಜೀರಿಗೆಯನ್ನು ಕೂಡ ತೊಗೊಂಡಿದ್ದೀನಿ. ಇಲ್ಲಿ ನಾನು 1/2 ಸ್ಪೂನಷ್ಟು ಅಚ್ಕಾರದ ಪುಡಿ, 1/4 ಸ್ಪೂನಷ್ಟು ಅರಿಶಿನ ಪುಡಿ ಕೂಡ ತೊಗೊಂಡಿದ್ದೀನಿ. ಹಾಗೆ 1 tablespoonಷ್ಟು ಮೆಣಸನ್ನು ಕೂಡ ತೊಗೊಂಡಿದ್ದೀನಿ. 1-2 tablespoonಷ್ಟು ತುಪ್ಪ, ನೀವು ತುಪ್ಪ ಇಲ್ಲ ಅಂತಂದರೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು, ತುಪ್ಪ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಡಿಫ್ರೆಂಟ್ ಆಗಿರುವಂಥ ಚಿಕನ್ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಈ ಚಳಿಗಾಲಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ಈಗ ನಾನು ಮಿಕ್ಸಿ ಜಾರ್ಗೆ ಏನೇನು ಹಾಕೊಳ್ತಾ ಇದ್ದೀನಿ ಅಂತಂದರೆ, ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆಯ ಮಸಾಲೆ ಏನಿದೆ, ಚಕ್ಕೆ, ಲವಂಗ, ಸ್ಟಾರ್ ಹೂ ಮತ್ತು ಜೀರಿಗೆ, ಮೆಣಸು, ಇಷ್ಟನ್ನು ಹಾಕಿ ನಾವು ಇದನ್ನು ಗ್ರೈಂಡ್ ಮಾಡ್ಕೊಬೇಕು. ಜಾಸ್ತಿ ನೀರು ಹಾಕೋಬೇಡಿ, ಒಂದು ಸ್ವಲ್ಪ 1 spoonಷ್ಟು ನೀರನ್ನು ಹಾಕೋಬೇಕು ಅಷ್ಟೇ. ಹಾಗೇ ಡ್ರೈ ಮಿಕ್ಸಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ. ಈ ಮಸಾಲೆನ ಯೂಸ್ ಮಾಡಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ. ಇದು ಗ್ರೈಂಡ್ ಆಗಿದೆ. ಈಗ ನಾನು ಸ್ಟವ್ ಮೇಲೆ ಪ್ಯಾನ್ನ ಇಡ್ತೀನಿ. ಇದಕ್ಕೀಗ ತುಪ್ಪನ ಹಾಕ್ತಾ ಇದ್ದೀನಿ. ನಾನು ಆಗಲೇ ಹೇಳಿದಾಗೆ ನೀವು ತುಪ್ಪ ಯೂಸ್ ಮಾಡಿಲ್ಲ ಅಂದರೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ಚಿಕನ್ ಅದು ಆಯಿಲ್ ಬಿಟ್ಕೊಳ್ಳೋದ್ರಿಂದ ಜಾಸ್ತಿ ನೀವು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. 1-2 tablespoonಷ್ಟು ತುಪ್ಪನ ಯೂಸ್ ಮಾಡಿಕೊಂಡ್ರೆ ಸಾಕು. ಸೊ ಈಗ ನಾನು ಆ ಈರುಳ್ಳಿ ಮತ್ತು ಕರಿಬೇವನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಎಣ್ಣೆಯಲ್ಲಿ ಸ್ವಲ್ಪ ನೀರಿತ್ತು ಅನಿಸುತ್ತೆ, ಅದು ಸಿಡಿತಾ ಇದೆ. ಸೊ ನೋಡಿ, ಈಗ ಅದು ಫ್ರೈ ಆಗ್ತಿರುವಂಥ ಈರುಳ್ಳಿ ಮತ್ತು ಕರಿಬೇವು ಸ್ವಲ್ಪ ಫ್ರೈ ಆಗಿದೆ ಅಲ್ವಾ, ಅದಕ್ಕೆ ಚಿಕನ್ನ ಸೇರಿಸ್ತಾ ಇದ್ದೀನಿ. ಈ ಮಳೆಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅದರಲ್ಲೂ ಏನು ಗೊತ್ತಾ, ಈ ರೋಟಿ, ಚಪಾತಿ, ಪರೋಟ ಇದಕ್ಕೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು.
ಸೊ ನೋಡಿ ಈಗ ಚಿಕನ್ 1 kg ಚಿಕನ್ನ ಸೇರಿಸ್ಬಿಟ್ಟು ಈಗ ಅದನ್ನು ಈರುಳ್ಳಿ ಮತ್ತು ಆ ಕರ್ಬೇವ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಾಗೆ ಇದಕ್ಕೆ ಅಚ್ಚಕಾರದ ಪುಡಿ ಮತ್ತು ಅರಿಶಿನನ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಬೇಕು. ಆಲ್ಮೋಸ್ಟ್ 1 ನಿಮಿಷದವರೆಗೂ ಹೈ ಫ್ಲೇಮಲ್ಲೇ ಇಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು 1 ನಿಮಿಷ ನೋಡಿ ಆಲ್ಮೋಸ್ಟ್ 1 ಮಿನಿಟ್ ಆಗ್ತಾ ಇದೆ. ಅದು ಚೆನ್ನಾಗಿ ಫ್ರೈ ಆಗಬೇಕು, ಏನು ಖಾರದ ಪುಡಿ ಮತ್ತು ಅರಿಶಿನ ಈರುಳ್ಳಿ ಜೊತೆ ಚೆನ್ನಾಗಿ ಅದು 1 ಮಿನಿಟ್ ಚೆನ್ನಾಗಿ ಫ್ರೈ ಆಗಬೇಕು. ಏನು ಗೊತ್ತಾ, ಒಂದೇ ಥರ ಮಾಡ್ಕೊಂಡು ತಿನ್ನೋದಕ್ಕೆ ಬೋರ್ ಆಗ್ತಿರುತ್ತಲ್ವ, ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾ ಇರಬೇಕು. ಸೊ ಈಗ ನಾನು ಅದು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ, ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ ಅದೆಲ್ಲ, ಅದನ್ನು ಈಗ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದ್ರ ಕಲರ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೋಡಿ, ಅದು ಫ್ರೈ ಆಯ್ತಾ ಆಯ್ತಾ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಮಿಕ್ಸ್ ಮಾಡಬೇಕು ಚೆನ್ನಾಗಿ, ಹೈ ಫ್ಲೇಮೆಲ್ಲ ಇಟ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಚಿಕನ್ ಬಾಯ್ಲ್ ಆಗಬೇಕಲ್ವ, ಇಲ್ಲಿ ನಾವು ನೀರನ್ನು ಜಾಸ್ತಿ ಯೂಸ್ ಮಾಡಲ್ಲ, 1 1/4 ಲೋಟದಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಸೇರಿಸ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ, ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ, ತಿನ್ನಬೇಕು ಅಂತ ಅಂದ್ಬಿಟ್ಟು, ಎಷ್ಟೊತ್ತಿಗೆ ಆಗುತ್ತೋ ಅಂತ ಅಂದ್ಬಿಟ್ಟು. ಈಗ ನೋಡಿ ಇದು ಆಲ್ಮೋಸ್ಟ್ ಈಗ ಚೆನ್ನಾಗಿ ನಾನು ಫ್ರೈ ಮಾಡಿದ್ದೀನಿ. ಇದನ್ನು ಬಾಯ್ಲ್ ಆಗೋದಕ್ಕೆ ಬಿಡಬೇಕಲ್ವಾ. ನೀವು ಇದಕ್ಕೆ ನೀರನ್ನು ಯೂಸ್ ಮಾಡ್ದೇ ಇದ್ದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ, ಬಟ್ ಅದು ಸ್ವಲ್ಪ ಬಾಯ್ಲ್ ಆಗಬೇಕು ಅಂತ ನಾನು 1 1/4 ಲೋಟದಷ್ಟು ನೀರನ್ನು ಹಾಕಿರ್ತೀನಿ. ಈಗ ಇದನ್ನು ಬಾಯ್ಲ್ ಆಗೋದಕ್ಕೆ ಬಿಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅದೀಗ ಬಾಯ್ಲ್ ಆಗಿದೆ. ಈಗ ನಾನು ಅದಕ್ಕೆ ಲಾಸ್ಟಲ್ಲಿ 1/2 ಹೋಳು ನಿಂಬೆ ರಸನ ಸೇರಿಸ್ತಾ ಇದ್ದೀನಿ. ನಿಂಬೆ ರಸ ಸೇರಿಸೋದ್ರಿಂದ ಅದೊಂದು ಚೆನ್ನಾಗಿರೋ ಫ್ಲೇವರ್ ಕೊಡುತ್ತೆ. ಸೊ ನಿಂಬೆ ರಸ ಸೇರಿಸಾದ್ಮೇಲೆ ಇನ್ನೊಂದು ಸಲ ನಾವೊಂದು ಮಿಕ್ಸನ್ನ ಕೊಟ್ಬಿಟ್ರೆ ಚಿಕನ್ ಮಸಾಲ ತಿನ್ನೋದಕ್ಕೆ ರೆಡಿ ಆಗಿರುತ್ತೆ. ಸೊ ಫ್ರೆಂಡ್ಸ್, ನಿಮಗೂ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಟ್ರೈ ಮಾಡಿ, ತುಂಬಾ ಚೆನ್ನಾಗಾಗುತ್ತೆ. ಸ್ಪೈಸಿ ಸ್ಪೈಸಿಯಾಗಿ ಚಳಿಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಐ ಹೋಪ್ ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡ್ತೀರಾ. ಹಾಗೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈಗ ನಾನು ಇವತ್ತು ಡಿನ್ನರಿಗೆ ಇದು ಏನು ಚಿಕನ್ ಮಸಾಲ ಜೊತೆಗೆ ಚಪಾತಿ ಹಾಗೆ ರೈಸ್ ಎರಡೂ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಈಗ ಇದು ಆಲ್ಮೋಸ್ಟ್ ಬಾಯ್ಲ್ ಆಗಿದೆ ಅಲ್ವಾ, ಇದನ್ನು ಈಗ ಸ್ಟವ್ ಆಫ್ ಮಾಡಿಬಿಟ್ಟು ನಾನೀಗ ಚಪಾತಿ ಹಿಟ್ಟನ್ನು ಕಲಸ್ಕೊಬೇಕು. ಚಪಾತಿ ಲೈಟಾಗಿ 2 ಚಪಾತಿ ಹಾಕ್ಕೊಂಡು ಸ್ವಲ್ಪನೇ ರೈಸು, ನೈಟ್ ಟೈಮು ಆದಷ್ಟು ನಾವು ರೈಸನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಸೊ ನನ್ನ ಡಯಟಲ್ಲಿ ಇದು ಒಂದಿದೆ, ಆಲ್ಮೋಸ್ಟ್ ನಾನು ನೈಟ್ ಟೈಮ್ ಜಾಸ್ತಿ ಚಪಾತಿನ ಯೂಸ್ ಮಾಡ್ತೀನಿ. ಇಲ್ಲಿ ರೈಸ್ ಕೂಡ ರೆಡಿ ಆಗಿದೆ, ಈಗ ಇಲ್ಲಿ ಗ್ರೇವಿ ಕೂಡ ರೆಡಿ ಆಗಿದೆ ಚಿಕನ್ ಮಸಾಲ. ಈಗ ಚಪಾತಿ ಹಿಟ್ಟು ಎಲ್ಲ ಕಲಸಾಗಿದೆಯಲ್ಲ, ಇದನ್ನು ನಾನೀಗ ಚಪಾತಿನ ಲಟ್ಟಿಸ್ಕೊಳ್ತಿದ್ದೀನಿ. ಅಥರ್ವಂಗೂ ಕೂಡ ತುಂಬಾ ಇಷ್ಟ ಚಪಾತಿ ಅಂತ ಅಂದರೆ, ಸೊ ಅವನು ಇಷ್ಟಪಟ್ಟು ತಿಂತಾನೆ. ಅವನಿಗೂ ಸ್ವಲ್ಪ ಚಪಾತಿ ತಿನ್ನಿಸ್ಬಿಟ್ಟು ಸ್ವಲ್ಪ ರೈಸ್ ಐಟಮ್ ತಿನ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಜಾಸ್ತಿ ಚಪಾತಿನೇ ನೈಟ್ ಜಾಸ್ತಿ ಚಪಾತಿನೇ ತಿನ್ನಿಸೋದಿಲ್ಲ, ಯಾಕಂದರೆ ಹೊಟ್ಟೆ ನೋವು ಆ ಥರ ಏನಾದರೂ ಬಂದುಬಿಡುತ್ತೆ ಅಂತ. ಸೊ ಸ್ವಲ್ಪ ಚಪಾತಿ ತಿನ್ನಿಸಿ ಸ್ವಲ್ಪ ರೈಸ್ ಕೂಡ ತಿನ್ನಿಸ್ತೀನಿ, ಅವನು ಬ್ಯಾಲೆನ್ಸ್ ಆಗುತ್ತೆ ಅದು. ಸೊ ಈಗೆಲ್ಲ ಲಟ್ಸ್ ಆಯಿತು, ಈಗ ಚಪಾತಿನ ಬೇಯಿಸಿಬಿಟ್ಟು ನವಿನ್ಗೆ ಬಡಿಸ್ಕೊಡ್ಬೇಕು. ಆಲ್ರೆಡಿ ಟೈಮ್ ಬಂದು 9:30 ಈ ಥರ ಆಗಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನವೀನ್ ಊಟ ಮಾಡ್ತಿದ್ದಾರೆ, ಅಥರ್ವಂಗೂ ಕೂಡ ಹಾಗೆ ತಿನ್ನಿಸ್ತಾ ಇದ್ದಾರೆ. ಅಪ್ಪ ಮಗ ಇಬ್ಬರು ಈಗ ಟಿ ವಿ ನೋಡಿಕೊಂಡು ಊಟ ಮಾಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಈ ಒಂದು ಚಿಕನ್ ಮಸಾಲನ ನೀವು ಟ್ರೈ ಮಾಡಿ, ಚಪಾತಿ ಮತ್ತು ರೈಸ್ ಎಲ್ಲದಕ್ಕೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇಲ್ಲಿಗೆ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.